ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ಸೋಮವಾರ ನನ್ನ ರುಟೀನ್ ಹೇಗಿರುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇದು ಮಾರ್ನಿಂಗ್ 10 to 2 o'clockವರೆಗೂ ನನ್ನ ರುಟೀನ್ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇವಾಗಂತೂ ಸಮ್ಮರು, ದುಬೈಯಲ್ಲಂತೂ ತುಂಬಾ ಬಿಸಿಲು. ಇದು ಮಾರ್ನಿಂಗ್ 10:30 ಅಂತ ಅನಿಸುತ್ತೆ. ಸೊ ಇವಾಗ ನಾನು ಫಸ್ಟು ರೂಮೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ಸೊ ಬೆಡ್ ಸ್ಪ್ರೆಡ್ ಎಲ್ಲ ಸ್ವಲ್ಪ ಚೇಂಜ್ ಮಾಡೋದಿತ್ತು, ಅದನ್ನೆಲ್ಲ ಚೇಂಜ್ ಮಾಡ್ಕೊತಾ ಇದ್ದೀನಿ. ಪ್ರತಿ ಸೋಮವಾರ ನನ್ನ ರುಟೀನ್ ಹೀಗೆ ಇರುತ್ತೆ. ಫಸ್ಟು ಬೆಡ್ ಎಲ್ಲ ಕ್ಲೀನ್ ಮಾಡ್ಕೊತೀನಿ. ಕ್ಲೀನ್ ಮಾಡಿದಾದಮೇಲೆ ಅದು ಕಸ ಗುಡಿಸ್ಕೊಳ್ಳೋದು, ಹಾಗೆ ಮನೆಯೆಲ್ಲ ಒರೆಸಿ ಸ್ನಾನ ಪೂಜೆ ಇದೆಲ್ಲ ಆಗುತ್ತೆ. ಸೊ ಇವತ್ತು ನಾನು ನನ್ನ ಫುಲ್ 10 to 2 o'clock ಬ್ಯುಸಿ ರುಟೀನನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಇವಾಗೆಲ್ಲ ಬೆಡ್ ಸ್ಪ್ರೆಡ್ನ ಹಾಕ್ಕೊಂಡೆ, ಪಿಲ್ಲೋ ಕವರ್ಸ್ನ ಹಾಕ್ತಾ ಇದ್ದೀನಿ. ಎಲ್ಲ ವಸ್ತುಗಳು ಕೂಡ ಎಲ್ಲ ಆಚೆ ಬಂದಿರುತ್ತೆ. ಸೊ ಅದನ್ನೆಲ್ಲ ಅದರ ಜಾಗಕ್ಕೆ ನಾನು ಇಡ್ತಾ ಇದ್ದೀನಿ. ಸೊ ಇದು ನನ್ನ ಮಗನ ಕಾರ್ದು ಚಾರ್ಜರು, ಅದನ್ನು ಕೂಡ ಎತ್ತಿಡ್ತಿದ್ದೀನಿ. ಹಾಗೆ ಹೇರ್ ಡ್ರೈಯರ್, ಒಂದು ಮಾರ್ನಿಂಗ್ ಸ್ನಾನ ಮಾಡಿದ್ಮೇಲೆ ಸ್ವಲ್ಪ ಹೇರ್ ಡ್ರೈ ಮಾಡಿ ಕಳಿಸ್ತೀನಿ. ಇಲ್ಲ ಅಂತಂದರೆ ಮಕ್ಕಳಿಗೆ ಬೇಗನೆ ಶೀತ ಆಗುತ್ತೆ. ಇಲ್ಲಿ ಹೊರಗೆ ಬಿಸಿಲು, ಒಳಗಡೆ ಎ ಸಿ, ತುಂಬಾ ಬೇಗ ಹುಷಾರಿಲ್ಲದಂಗೆ ಆಗುತ್ತೆ. ನಮಗಂತೂ ಇದು ಫಸ್ಟ್ ಇಯರ್ ಆಗಿರೋದ್ರಿಂದ ಈ ಸಮ್ಮರು ಆದರೆ ತುಂಬ ಆದರೆ ತುಂಬಾ ಅಡ್ಜಸ್ಟ್ ಆಗೋಕ್ಕೆ ಕಷ್ಟ ಆಗ್ತಾಯಿದೆ. ಸೊ ನೋಡೋಣ, ಅಡ್ಜಸ್ಟ್ ಆಗೋಣ ಅಂತ ಅಡ್ಜಸ್ಟ್ ಆಗ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಇಲ್ಲೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಇದು ಐರನ್ ಸ್ಟ್ಯಾಂಡು, ಸೊ ಅದ್ರ ಮೇಲೆ ಎಲ್ಲನೂ ಹಾಕ್ಬಿಟ್ಟಿರ್ತೇವೆ, ಬೆಡ್ಶೀಟು ಅಥವಾ ವಾಷಿಂಗ್ ಮಾಡೋವಂಥದ್ದು ಕ್ಲಾತ್ಸು ಎಲ್ಲ, ಅದನ್ನೆಲ್ಲ ತೆಗೆದಿಟ್ಟು ಕ್ಲೀನ್ ಮಾಡಿ ಇವಾಗ ಇಲ್ಲಿ ವ್ಯಾಕ್ಯೂಮ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ತುಂಬ ಸಣ್ಣ ಡಸ್ಟ್ ಥರ ಬರುತ್ತೆ ಮನೆ ಒಳಗಡೆ. ಸೊ ವಿಂಡೋ ಓಪನ್ ಮಾಡಿರ್ತೀವಿ, ಸೊ ವಿಂಡೋದಿಂದ ಬರುತ್ತೆ. ಸೊ ಹಾಗಾಗಿ ಅದನ್ನು ಮೊದಲು ಪೊರ್ಕೆನೇ ಯೂಸ್ ಮಾಡ್ತಿದ್ದೆ, ಬಟ್ ಅದು ಸ್ವಲ್ಪ ಡಸ್ಟ್ ಇನ್ಫೆಕ್ಷನ್ ಶುರು ಆಯಿತು. ಸೊ ಹಾಗಾಗಿ ಆಮೇಲೆ ವ್ಯಾಕ್ಯೂಮ್ ಕ್ಲೀನರ್ನ ತೊಗೊಂಡ್ವಿ. ವೀಕ್ಲಿ ಟ್ವೈಸ್ ಆರ್ ಥ್ರೈಸ್ ನಾನು ವ್ಯಾಕ್ಯೂಮ್ನ ಯೂಸ್ ಮಾಡ್ತೀನಿ. ಡೈಲಿ ಏನು ಯೂಸ್ ಮಾಡೋಕ್ಕೆ ಹೋಗಲ್ಲ, ಬಿಕಾಸ್ ಅಷ್ಟೊಂದು ಧೂಳೇನಿರಲ್ಲ. ಸೊ ಒಂದಿನ ಬಿಟ್ಟು ಒಂದಿನ ಯೂಸ್ ಮಾಡೋದ್ರಿಂದ ಸ್ವಲ್ಪ ನೀಟಾಗೇ ಇರುತ್ತೆ, ಸಣ್ಣ ಸಣ್ಣ ಧೂಳ ಥರ ಎಲ್ಲ ಏನಿರಲ್ಲ. ಸೊ ಈ ಕಾರ್ಪೆಟ್ ಎಲ್ಲ ಕ್ಲೀನ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ವ್ಯಾಕ್ಯೂಮ್ ಇದ್ದರೆ. ಸೊ ಹಾಗಾಗಿ ಕಾರ್ಪೆಟ್ ಎಲ್ಲ ಕ್ಲೀನ್ ಆಯಿತು. ಇವಾಗ ಮನೆಯೆಲ್ಲ ಫುಲ್ ವ್ಯಾಕ್ಯೂಮ್ ಮಾಡ್ಕೊತಾ ಇದ್ದೀನಿ. ಇವಾಗ ರೂಮ್ ಕ್ಲೀನ್ ಆಯಿತು, ಹಾಲ್ನ ಕೂಡ ನೀಟಾಗಿ ವ್ಯಾಕ್ಯೂಮಲ್ಲಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇದು ಆದಮೇಲೆ ಮನೇನ ಒರೆಸ್ಕೊತೀನಿ. ನಾನು ಮನೆ ಒರೆಸ್ಬೇಕಾದ್ರೆ ಆ ನೀರಲ್ಲಿ ನಾನು ಒಂದು ಸ್ವಲ್ಪ ಉಪ್ಪು, ಹಾಗೆ ಒಂದು 2-3 drops ಗೋಮೂತ್ರವನ್ನು ಹಾಕ್ಕೊತೀನಿ. ಯಾಕಂದರೆ ಮನೇಲಿ ಏನೇ ನೆಗೆಟಿವಿಟಿ ಇದ್ದರೂ ಕೂಡ ಅದು ಹೋಗುತ್ತೆ. ಸೊ ನಾನು ಇದನ್ನು ನಂಬ್ತೀನಿ, ನನಗೆ ತುಂಬ ನಂಬಿಕೆ ಇದೆ ಇದ್ರ ಮೇಲೆ. ಸೊ ಅದರೆಲ್ಲ ಹಾಕಿ ನಾನು ಮನೆಯೆಲ್ಲ ನೀಟಾಗಿ ಒರೆಸ್ಕೊತೀನಿ ಪ್ರತಿ ಸೋಮವಾರ. ಹಾಗೆ ಪ್ರತಿ ಶುಕ್ರವಾರ ನಾನು ಈ ರೀತಿ ಅದನ್ನು ಫಾಲೋ ಮಾಡ್ತೀನಿ. ಹಾಗೆ ಮನೆ ಕ್ಲೀನ್ ಮಾಡಿದ್ದಾಯಿತು, ಹಾಗೆ ಸ್ನಾನ ಆಯಿತು, ಹಾಗೆ ಪೂಜೆನೂ ಕೂಡ ಮಾಡಿದಾಯಿತು. ಇದು ನನ್ನ ಪುಟ್ಟ ದೇವ್ರ ಮನೆ, ಇದರಲ್ಲಿ ಜಾಸ್ತಿ ಏನು ನಾನು ಸಾಮಾನು ಇಟ್ಕೊಂಡಿಲ್ಲ. ಒಂದೇ ಒಂದು ದೇವ್ರ ಫೋಟೋ, ಹಾಗೆ 2 ದೀಪನ ಇಟ್ಕೊಂಡಿದ್ದೀನಿ. ಮನೇಲಿದ್ದಂತಹ ಹಣ್ಣನ್ನು ಇಟ್ಟು ನಾನು ಪೂಜೆ ಮಾಡಿದ್ದೀನಿ ಇವತ್ತು. ಈ ಪೂಜೆ ಆದಮೇಲೆ ಅಡುಗೆ ಮಾಡೋಕ್ಕೆ ಹೋಗ್ತಾ ಇದ್ದೀನಿ, ಬಿಕಾಸ್ ನನ್ನ ಮಗ 2 ಗಂಟೆ ಅಷ್ಟೊತ್ತಿಗೆ ಬಂದುಬಿಡ್ತಾನೆ. ಸೊ ಹಾಗಾಗಿ ಅಷ್ಟು ಒಳಗಾಗಿ ನಾನು ಅಡುಗೆನ ಮಾಡಬೇಕು. ಇವತ್ತೇನು ಜಾಸ್ತಿಯಾಗಿ ಅಡುಗೆ ಏನಿಲ್ಲ, ಸಿಂಪಲಾಗಿ ಕ್ವಿಕ್ಕಾಗಂತಹ ತರಕಾರಿ ಸಾಂಬಾರು, ಹಾಗೆ ಒಂದು ಸಿಂಪಲ್ ಬೀನ್ಸ್ ಪಲ್ಯನ ಮಾಡ್ತಾ ಇದ್ದೀನಿ. ಫಸ್ಟು ಒಂದು ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡೆ. ಈರುಳ್ಳಿ ಫ್ರೈ ಆಗಬೇಕು ಚೆನ್ನಾಗಿ. ಸ್ವಲ್ಪ ಈರುಳ್ಳಿ ಕಲರ್ ಚೇಂಜ್ ಆಗ್ತಿದ್ದಾಗೆ ನಾನಿಲ್ಲಿ 1 ದಪ್ಪ ಟೊಮೆಟೊವನ್ನು ಹೆಚ್ಚಿಬಿಟ್ಟು ಹಾಕ್ಕೊತಾ ಇದ್ದೀನಿ. ಸೊ ಟೊಮೆಟೊ ಸ್ವಲ್ಪ ಬೇಯಬೇಕು, ಸ್ವಲ್ಪ ಬೇಯಬೇಕಾದ್ರೆ ಒಂದು ಸ್ವಲ್ಪ ಉಪ್ಪು ಹಾಕಿದ್ರೆ ಟೊಮೆಟೊ ಬೇಗ ಬೇಯುತ್ತೆ. ಅದಾದಮೇಲೆ ನಾನು ಇಲ್ಲಿ ಕ್ಯಾರೆಟು, ಬೀನ್ಸು, ಹಾಗೆ ಆಲೂಗೆಡ್ಡೆ, ಹಾಗೆ ಬದನೆಕಾಯನ್ನು ಹಾಕ್ಕೊತಾ ಇದ್ದೀನಿ. ಸೊ ನಿಮ್ಮನೇಲಿ ಏನು ತರಕಾರಿ ಇರುತ್ತೆ ಅದನ್ನು ಸೇರಿಸ್ಕೊಳ್ಳಿ. ಇದಕ್ಕೆ ಡ್ರಮ್ ಸ್ಟಿಕ್, ನುಗ್ಗೆಕಾಯಿ ಅಥವಾ ಮೂಲಂಗಿ ಏನಾದರೂ ಹಾಕ್ಕೊಳ್ಬೋದು. ಸೊ ಎಲ್ಲ ತರಕಾರಿ ಹಾಕಿದ ಮೇಲೆ ಒಂದು 2 ನಿಮಿಷ ಅದನ್ನು ಎಣ್ಣೆಯಲ್ಲಿ ಅದೇ ಮಸಾಲೆಯಲ್ಲಿ ಹುರ್ಕೊತೀನಿ. ಅದು ಸ್ವಲ್ಪ ಹುರಿದಿದ್ದಾದಮೇಲೆ ಅದಕ್ಕೆ ಹೆಸರು ಬೇಳೆ ಹಾಗೆ ತೊಗರಿಬೇಳೆ ಎರಡೂ ಕೂಡ ಮಿಕ್ಸ್ ಮಾಡಿಬಿಟ್ಟು ನಾನು ಬೇಳೆನ ಹಾಕ್ಕೊತೀನಿ. ಬೇಳೆ ಹಾಕಿದ್ದಾದಮೇಲೆ 1 spoonಷ್ಟು ಖಾರ ಪುಡಿ, ಹಾಗೆ 2 spoonಷ್ಟು ಸಾಂಬಾರ್ ಪುಡಿ, ಧನಿಯಾ ಪುಡಿಯನ್ನು ಹಾಕ್ಕೊತಾ ಇದ್ದೀನಿ. ಇದು ಹಾಕಿ ಮಿಕ್ಸ್ ಮಾಡಿದಾದಮೇಲೆ
ನಿಮಗೆ ಯಾವ ರೀತಿ ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಡಿ. ನಾನಿಲ್ಲಿ ಒಂದು ಎರಡು ಲೋಟದಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿದ್ದೀನಿ. ಇದೊಂದು ಮೂರು ವಿಷಲ್ ಬರಬೇಕು. ಮೂರು ವಿಷಲ್ ಬಂದಿದ್ದು ಆದಮೇಲೆ ಇದಕ್ಕೆ ಜಸ್ಟ್ ಒಂದು ಒಗ್ಗರಣೆ ಹಾಕಿದ್ರೆ ಸಾಕು, ಸಾಂಬಾರು ರೆಡಿಯಾಗಿದೆ. ಸಾಂಬಾರು ಅಂತ ತುಂಬ ಅಂದರೆ ತುಂಬ ಟೇಸ್ಟಾಗಿ ಬರುತ್ತೆ, ಕ್ವಿಕ್ಕಾಗಿ ಕೂಡ ಆಗುತ್ತೆ. ಏನಾದರೂ ಎಮರ್ಜೆನ್ಸಿ ಬೇಗ ಅಡುಗೆ ಮಾಡಬೇಕು ಅಂದಿದ್ದಾಗ ಈ ರೀತಿ ಎಲ್ಲ ತರಕಾರಿ ಮಸಾಲೆ ಎಲ್ಲ ಹಾಕಿ ಒಂದ್ಸಲ ವಿಷಲ್ ಹೊಡೆಸಿದ್ರೆ ಬೇಗನೆ ಆಗೋಗುತ್ತೆ. ಹಾಗೆ ನಾನಿಲ್ಲಿ ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಹಾಗೆ ಸ್ವಲ್ಪ ಹಿಂಗು, ಹಾಗೆ ಒಂದು ನಾಲ್ಕು ಒಣಮೆಣಸಿನ್ಕಾಯಿ, ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕಿ ಒಗ್ಗರಣೆನ ರೆಡಿ ಮಾಡ್ಕೊತಾ ಇದ್ದೀನಿ. ಇವಾಗ ಈ ಒಗ್ಗರಣೆನ ತೆಗೆದು ಸಾಂಬಾರೊಳಗಡೆ ಹಾಕ್ತಾ ಇದ್ದೀನಿ. ಒಗ್ಗರಣೆ ಸಾಂಬಾರಿಗೆ ಸೇರಿಸಿದಾದಮೇಲೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು 5 ನಿಮಿಷ 10 ನಿಮಿಷ ಬಿಟ್ಟರೆ ಅಲ್ಲಿಗೆ ಸಾಂಬಾರು ರೆಡಿ ಆಗುತ್ತೆ. ಇವಾಗ ನಾನು ಪಲ್ಯಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಬೀನ್ಸ್ನ ಹೆಚ್ಕೊತಾ ಇದ್ದೀನಿ. ಬೀನ್ಸ್ ಜೊತೆಗೆ ಸೊಪ್ಪಿಗೆ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಸೊಪ್ಪಿಗೆ ಸೊಪ್ಪು ಹಾಕಿದ್ರೆ ಅದ್ರ ಟೇಸ್ಟೇ ಬೇರೆ, ನಮಗಂತೂ ತುಂಬ ಇಷ್ಟ ಆಗುತ್ತೆ. ಸೊ ನಾನು ವೀಕ್ಲಿ ಒನ್ಸ್ ಈ ಥರ ಅಥವಾ ವೀಕ್ಲಿ ಟ್ವೈಸ್ ಈ ಥರ ಪಲ್ಯಗಳನ್ನ ಮಾಡ್ಕೊತೀನಿ. ಮೊಳಕೆ ಕಾಳು ಸೊಪ್ಪಿಗೆ ಸೊಪ್ಪು, ಇಲ್ಲ ಅಂತಂದರೆ ಬೀನ್ಸು ಸೊಪ್ಪಿಗೆ ಸೊಪ್ಪು, ಈ ರೀತಿ ಪಲ್ಯನ ಮಾಡ್ಕೊತೀನಿ. ನಾನು ಇವಾಗ ಅದನ್ನು ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಒಂದು ಬಾಂಡ್ಲಿಗೆ ಎಣ್ಣೆ ಹಾಕಿ, ಸಾಸಿವೆ ಹಾಕಿ, ಹಾಗೆ ಒಂದು 4 ಒಣಮೆಣಸಿನ್ಕಾಯಿನ ಸೇರಿಸಿ ಒಂದು ದಪ್ಪ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಈರುಳ್ಳಿ ಫ್ರೈ ಆದಮೇಲೆ ಕರ್ಬೇವಿನ ಸೊಪ್ಪನ್ನು ಹಾಕೊತಾ ಇದ್ದೀನಿ. ಈರುಳ್ಳಿ ಜಾಸ್ತಿ ಫ್ರೈ ಆಗಬಾರ್ದು, ಸ್ವಲ್ಪ ಅದು ಕಲರ್ ಚೇಂಜ್ ಆದರೆ ಸಾಕು. ಅದಾದಮೇಲೆ ಹೆಚ್ಚಿಟ್ಕೊಂಡಂತಹ ಬೀನ್ಸನ್ನು ಕೂಡ ಹಾಕೊತಾ ಇದ್ದೀನಿ. ಬೀನ್ಸ್ಗೆ ಒಂದು ಸ್ವಲ್ಪ ಉಪ್ಪು, ಹಾಗೆ ಒಂದು 1/2 ಗ್ಲಾಸಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ. ತುಂಬ ನೀರು ಹಾಕಬಾರ್ದು, ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಗ್ಯಾಸ್ನ ಸ್ಲಿಮ್ಮಲ್ಲಿಟ್ಟು ಒಂದು ಪ್ಲೇಟನ್ನು ಮುಚ್ಚಿ ಒಂದು 5 ರಿಂದ 6 ನಿಮಿಷ ಅದನ್ನು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಬೀನ್ಸ್ ಬೆಂದು ಹೋಗಿರುತ್ತೆ. ಸೊ ಇವಾಗ 5 ನಿಮಿಷ ಆಗಿದೆ. 5 ನಿಮಿಷ ಆದಮೇಲೆ ಅದಕ್ಕೆ ನಾನು ಹೆಚ್ಚಿಟ್ಕೊಂಡಂತಹ ಸೊಪ್ಪಿಗೆ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಸೊಪ್ಪು ಬೇಯೋದಕ್ಕೆ ತುಂಬ ಟೈಮ್ ತೊಗೊಳ್ಳಲ್ಲ, ಸೊ ಬೇಗ ಬೆಂದ್ಬಿಡುತ್ತೆ. ಸೊ ಸೊಪ್ಪಿಗೆ ಸೊಪ್ಪನ್ನು ಹಾಕಿ ಒಂದು 2 ಸಲ ಈ ರೀತಿ ಮಿಕ್ಸ್ ಮಾಡ್ಕೊತೀನಿ. ಇದು ಸ್ವಲ್ಪ ಬೆಂದಿದ್ದಾದಮೇಲೆ ನಾನು 1 ಕಪ್ಪಷ್ಟು ಕಾಯಿತುರಿನ ಸೇರಿಸ್ಕೊತಾ ಇದ್ದೀನಿ. ಸೊ ಕಾಯಿತುರಿ ಹಾಕಿದ್ರೆ ಸ್ವಲ್ಪ ಟೇಸ್ಟಿನೂ ಚೆನ್ನಾಗಿ ಬರುತ್ತೆ. ಸೊ ಇವಾಗ ಕಾಯಿತುರಿ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಒಂದು 2 ನಿಮಿಷ ನಾವು ಅದನ್ನು ಫ್ರೈ ಮಾಡಿಕೊಂಡ್ರೆ ಸಾಕು, ಪಲ್ಯ ರೆಡಿ ಆಗುತ್ತೆ. ಸೊ ಇವಾಗ ಪಲ್ಯ ರೆಡಿ ಆಯಿತು, ಪಲ್ಯ ಕೂಡ ರೆಡಿ ಆಗಿದೆ. ಈ ಕಡೆ ನಾನು ಕುಕ್ಕರಲ್ಲಿ ಅನ್ನಕ್ಕಿಟ್ಟಿದ್ದೀನಿ, ಸೊ ಅನ್ನನೂ ಆಗ್ತಾ ಇದೆ. ಸೊ ಸಾಂಬಾರು ಕೂಡ ಆಗಿದೆ. ಸೌತ್ ಇಂಡಿಯನ್ಸ್ಗೆ ಈ ರೀತಿ ಅನ್ನ ಸಾಂಬಾರು ಪಲ್ಯ ಉಪ್ಪಿನಕಾಯಿ ಇದ್ದರೆ ಸ್ವರ್ಗ. ಯಾರ್ಯಾರು ಸೌತ್ ಇಂಡಿಯನ್ಸ್ ನನ್ನ ಚಾನಲ್ನ ನೋಡ್ತಾ ಇದ್ದಾರೋ ಅವರು ನನಗೆ ಕಮೆಂಟ್ ಮಾಡಿ. ಹಾಗೆ ನನ್ನ ಮಗ ಕೂಡ ಸ್ಕೂಲಿಂದ ಬಂದಿದ್ದಾಯಿತು, ಅವನಿಗೆ ಊಟ ತಿನ್ನಿಸೋಣ ಅಂತ ಹೇಳಿ ಹಾಕ್ಕೊಂಡು ಬಂದಿದ್ದೀನಿ. ಅನ್ನ ಸಾಂಬಾರು ಸ್ವಲ್ಪ ತುಪ್ಪ ಹಾಗೆ ಪಲ್ಯ ಉಪ್ಪಿನಕಾಯಿ ಅವನಿಗೆ ಕೂಡ ಊಟ ಮಾಡಿಸ್ತಾ ಇದ್ದೀನಿ. ಅವನೇ ಆವಾಗಿನ ಸ್ಕೂಲಿಂದ ಬಂದಿರ್ತಾನಲ್ಲ, ಸೊ ಹಾಗಾಗಿ ಸ್ವಲ್ಪ ಹೊತ್ತು ಅವನಿಗೆ ಟಿ ವಿ ನೋಡೋಕೆ ಬಿಡ್ತೀನಿ. ಸೊ ಅವನಿಗೆ ಮೋಟು ಪತ್ಲ ಅಂದರೆ ತುಂಬ ಇಷ್ಟ, ಸೊ ಅದನ್ನು 1 ಹತ್ತು ನಿಮಿಷ 15 ನಿಮಿಷ ನೋಡ್ತಾನೆ. ಅವನ್ನ 5 o'clockವರೆಗೂ ಆಮೇಲೆ 2 hours ಮಲಗಿಸ್ಬಿಡ್ತೀನಿ. ಅದಾದಮೇಲೆ ಇವತ್ತು ಒಂದು 4 o'clock ಹಂಗೆ ತುಂಬ ಬಿಸಿಲೆಲ್ಲ ಕಡಿಮೆ ಆಗಿ ಫುಲ್ ಮೋಡ ಮೋಡ ಥರ ಆಗಿಬಿಡ್ತು. ಸಡನ್ನಾಗಿ ವೆದರ್ ಎಲ್ಲ ಚೇಂಜ್ ಆಗೋಯಿತು ದುಬೈನಲ್ಲಿ, ಬಟ್ ಚೆನ್ನಾಗಿತ್ತು, ಕೂಲಾಗಿತ್ತು ಮಂಡೆ. ಸೊ ಈ ಥರ ಮಂಜು ಮಂಜು ಥರ ಆಗಿತ್ತು, ಅದು ಡಸ್ಟೋ ಅಥವಾ ಹಿಮನೋ ಗೊತ್ತಾಗಲಿಲ್ಲ ನನಗೆ. ಸೊ ಇದಿಷ್ಟು ಮಂಡೇ ರುಟೀನ್ ಆಗಿತ್ತು. ಥ್ಯಾಂಕ್ಸ್ ಫಾರ್ ವಾಚಿಂಗ್.